ಜೀವನದಲ್ಲಿ ಅಮರನಾಥ ಯಾತ್ರೆಗೆ ಹೋಗೋದೇ ದುಸ್ಸಾಹಸ. ಅದರಲ್ಲಿ ಯಾತ್ರಾ ಸಮಯಕ್ಕಿಂತ ಮೊದಲೇ ಅಲ್ಲಿ ತಲುಪಿ ಸಮಯಕ್ಕೆ ಸರಿಯಾಗಿ ಯಾತ್ರಿಗಳಿಗೆ ಉಚಿತ ಊಟ ಉಪಹಾರಗಳನ್ನು ಒದಗಿಸೋ ಈ ಭಂಡಾರ ಅಥವಾ ಲಂಗರ್ಗಳ ಸೇವೆ ಅದ್ವಿತೀಯ. ಏನೂ ದೊರೆಯದೇ ಇರೋ ಆ ಗುಡ್ಗಾಡು ಪ್ರದೇಶದಲ್ಲಿ ಅಡುಗೆ ಸಾಮಾನುಗಳೊಂದಿಗೆ ಹೋಗಿ ಟೆಂಟ್ ಹಾಕಿ ತಮಗೆ ತಿಳಿದಂತೆ ಅಲಂಕರಿಸಿ ಯಾವುದೇ ನಿರೀಕ್ಷೆಗಳಿಲ್ಲದೆ ದಿನವೊಂದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವ ಭಕ್ತರಿಗೆ ಉಚಿತವಾಗಿ ಉಣಬಡಿಸುವ ಇವರ ಶ್ರದ್ಧೆಗೆ ಮನಸೋಲದವರಿಲ್ಲ. ಶ್ರೀ ಅಮರನಾಥ್ ಬರ್ಫಾನಿ ಲಂಗರ್ಸ್ ಆರ್ಗನೈಸೇಷನ್ ಇದೊಂದು ಲಾಭರಹಿತ ಅನುದಾನರಹಿತ ಸಂಘ. ಪ್ರತಿ ವರ್ಷವೂ ಅಮರನಾಥ ಯಾತ್ರೆ ಕೈಗೊಳ್ಳುವ ಯಾತ್ರಿಗಳಿಗೆ ಉಚಿತವಾಗಿ ಆಹಾರ ವಿತರಿಸೋದ್ರ ಜೊತೆಗೆ ಹೊದಿಕೆಗಳ ವಿತರಣೆ, ರಾತ್ರಿಯ ಆಶ್ರಯ, ವೈದ್ಯಕೀಯ ಸಹಾಯ, ಆಂಬ್ಯುಲೆನ್ಸ್ ಮಾಹಿತಿ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ಸಫಲವಾಗಿದೆ. ದಕ್ಷಿಣ ಕಾಶ್ಮೀರದ ಹಿಮಾಲಯದಲ್ಲಿರೋ ಈ ಗುಹಾ ದೇವಾಲಯಕ್ಕೆ ಆಗಮಿಸುವ ಸಾವಿರಾರು ಯಾತ್ರಿಕರಲ್ಲಿ ಯಾರೊಬ್ಬರೂ ಕೂಡ ಹಸಿವಿನಿಂದ ಇರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಡೀ ಜಮ್ಮುವಿನಾದ್ಯಂತ ದೇಶದ ವಿವಿಧ ಪ್ರದೇಶದ ಪಾಕಶಾಲೆಯ ವೈವಿಧ್ಯತೆಯನ್ನು ಪ್ರದರ್ಶಿಸುವ ಈ ಉಚಿತ ಸಸ್ಯಾಹಾರಿ ಭೋಜನವನ್ನು ನೀಡುವ ಮೂಲಕ ಈ ಲಂಗರ್ಗಳು ತಮ್ಮ ಉದಾರತೆಯ ಮನೋಭಾವವನ್ನು ಸಾಕಾರಗೊಳಿಸುತ್ತವೆ. ಹಾಗೆಯೇ ಮಾನವೀಯತೆಯ ಈ ಮಹಾನ್ ಕಾರ್ಯಕ್ಕೆ ನೂರಾರು ಸಾವಿರಾರು ಸ್ವಯಂ ಸೇವಕರು ಈ ಸಮುದಾಯ ಅಡುಗೆ ಮನೆಗಳಿಗಾಗಿ ದಣಿಯೂ ಇಲ್ಲದೆ ದುಡಿಯುತ್ತಾರೆ. ಭಕ್ತರಿಗೆ ಊಟ ಉಪಹಾರವನ್ನು ಒದಗಿಸೋದ್ರ ಜೊತೆಗೆ ಈ ಲಂಗರ್ಗಳು ದೈನಂದಿನ ಸಂಗೀತ ಪ್ರದರ್ಶನ ಮತ್ತು ಭಜನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಪ್ರತಿದಿನ ನೀಡ್ತಾ ಇರ್ತವೆ. ಯಾತ್ರಾ ಸಮಯದಲ್ಲಿ ಯಾತ್ರಾರ್ಥಿಗಳಿಗೆ ಈ ಲಂಗರ್ಗಳೇ ಜೀವನಾಡಿ, ಅವರ ಶ್ರದ್ಧೆ ಅವರಣನೀಯ ಅಪಾರ. ಧನ್ಯವಾದ ಶೃಂಗಪ್ರಿಯ.